ಎದುರಾಗಿದ್ದ ಎಲ್ಲ ಸಮಸ್ಯೆಗಳನ್ನ ಬಗ್ಗುಬಡಿದು ಮುನ್ನುಗ್ಗುತ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್. ಕನ್ನಡ ಮಾತ್ರವಲ್ಲದೆ ತೆಲುಗು ನಾಡಿನಲ್ಲಿಯೂ ಕೂಡ ಅಬ್ಬರಿಸಲು ಸಿದ್ಧವಾಗಿದ್ದಾರೆ ದರ್ಶನ್ ರವರು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ತೆಲುಗು ಚಿತ್ರಕ್ಕೆ ಎದುರಾಗಿದ್ದ ಎಲ್ಲ ವಿಘ್ನಗಳು ಈಗ ದೂರಾಗಿ ಇದೀಗ ರಾಬರ್ಟ್ ತೆಲುಗು ಅವತರಣವು ರಿಲೀಸ್ಗೆ ರೆಡಿಯಾಗಿದೆ. ರಾಬರ್ಟ್ ರಿಲೀಸ್ಗೂ ಮುನ್ನ ರಾಬರ್ಟ್ ತೆಲುಗು ಚಿತ್ರದ ಟೀಸರ್ ಅನ್ನ ರಿಲೀಸ್ ಮಾಡಲಾಯಿತು. ದರ್ಶನ್ರ ತೆಲುಗು ಅಭಿಮಾನಿಗಳಿಂದ ರಾಬರ್ಟ್ ಟೀಸರ್ಗೆ ಯಾರು ಕೂಡ ಊಹೆ ಮಾಡದಂತೆ ರೆಸ್ಪಾನ್ಸ್ ಸಿಕ್ಕಿದೆ. ಅದ್ದೂರಿ ಓಪನಿಂಗ್ ಕೂಡ ಸಿಕ್ಕಿದೆ ರಾಬರ್ಟ್ನ ತೆಲುಗು ಟೀಸರ್ಗೆ. ತೆಲುಗು ಅಭಿಮಾನಿಗಳು ಮಾತ್ರವಲ್ಲದೆ ಕನ್ನಡದ ದೊಡ್ಡ ನಟನಟಿಯರು ಕೂಡ ಮಾರು ಹೋಗಿದ್ದು ಇದೀಗ ರಾಬರ್ಟ್ ಚಿತ್ರದ ತೆಲುಗು ಟೀಸರ್ಗೆ ಸಿಕ್ಕ ರೆಸ್ಪಾನ್ಸ್ ಬಗ್ಗೆ ಇದೀಗ ನಮ್ಮ ಕನ್ನಡದ ನಟರಾದಂತಹ ಕಿಚ್ಚ ಸುದೀಪ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಹೇಳಿದ್ದಾರೆ ಹೇಳಿದ್ರೆ ನಿಮಗೆಲ್ಲ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದೆ ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ ಬರೀ ತೆಲುಗು ಮಾತ್ರವಲ್ಲ ಇಡೀ ಭಾರತದಾದ್ಯಂತ ಕನ್ನಡದ ನಟರು ಕನ್ನಡದ ಚಿತ್ರಗಳು ದೊಡ್ಡ ಹೆಸರು ಮಾಡಬೇಕು ಅಂತ ನೀವು ಕೂಡ ಅನ್ನುವುದಾದರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ನಿಜಕ್ಕೂ ತೆಲುಗು ಅಭಿಮಾನಿಗಳಿಂದ ರಾಬರ್ಟ್ನ ಟೀಸರ್ಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಈಗಾಗಲೇ 1 ಮಿಲಿಯನ್ ಅನ್ನು ದಾಟಿ ಮುಂದಕ್ಕೆ ವ್ಯೂಸ್ ಹೋಗಿದ್ದು. ರಾಬರ್ಟ್ ತೆಲುಗಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೊದಲ ಚಿತ್ರವಾದರೂ ಕೂಡ ತೆಲುಗಿನ ಅಭಿಮಾನಿಗಳು ಈಗಾಗಲೇ ದರ್ಶನ್ ರವರು 5-6 ಚಿತ್ರಗಳು ತೆಲುಗಿನಲ್ಲೇ ಮಾಡಿರುವ ದೊಡ್ಡ ಹೀರೋವಿನಂತೆ ವೆಲ್ಕಮ್ ಮಾಡಿದ್ದಾರೆ. ಕನ್ನಡದ ಟೀಸರ್ಗೆ ತೆಲುಗಿನಲ್ಲಿ ಸಿಕ್ಕ ಅಭೂತಪೂರ್ವ ಸ್ಪಂದನೆಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುವ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ಇದು ನಿಜಕ್ಕೂ ಚೆನ್ನಾಗಿರೋದು ಅಂದ್ರೆ ಮೊದಲು KGF ಇದೀಗ ರಾಬರ್ಟ್. ಕನ್ನಡದ ಮಾರುಕಟ್ಟೆ ಇದೀಗ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತಿದ್ದು ಇದೇ ರೀತಿ ಎಲ್ಲ ಕನ್ನಡದ ಚಿತ್ರಗಳು ದಾಖಲೆ ಮಟ್ಟದಲ್ಲಿ ಹೆಸರು ಮಾಡಬೇಕು. ಆಗ ಮಾತ್ರ ಕನ್ನಡ ಮತ್ತು ಕನ್ನಡಿಗರ ಶಕ್ತಿ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ಅಂತ ರಾಬರ್ಟ್ ಚಿತ್ರದ ಟೀಸರ್ ಅನ್ನ ಹೊಗಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಈಗ ತಾನೇ ವಿಕ್ರಾಂತ್ ರೋಣ ಟೈಟಲ್ ಲಾಂಚ್ ಮಾಡಿ ಖುಷಿಯಾಗಿರುವ ಕಿಚ್ಚ ಸುದೀಪ್ ರವರು ಕೂಡ ಕನ್ನಡ ಚಿತ್ರದ ಮಾರುಕಟ್ಟೆ 1 ವರ್ಷದ ಹಿಂದೆ ಇದ್ದಕ್ಕಿಂತ ಈಗ ದುಪ್ಪಟ್ಟಾಗಿದೆ. ಇದು ಇದೇ ರೀತಿ ಮುಂದುವರಿಯುತ್ತದೆ. KGF ಆಯ್ತು, ಈಗ ರಾಬರ್ಟ್ ಬರ್ತಿದೆ, ಮುಂದೆ ವಿಕ್ರಾಂತ್ ರೋಣ ಸೇರಿದಂತೆ ಎಲ್ಲ ಕನ್ನಡ ಚಿತ್ರಗಳು ಇಡೀ ದೇಶದಾದ್ಯಂತ ಸದ್ದು ಮಾಡುತ್ತವೆ. ಎಲ್ಲ ಕನ್ನಡಿಗರು ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಇದೇ ರೀತಿ ಬೆಂಬಲಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅಂತ ಅಭಿಮಾನಿಗಳು ಅಂದುಕೊಂಡಿದ್ರೆ ಈ ನಟರು ಒಳಗೊಳಗೆ ಚೆನ್ನಾಗಿದ್ದಾರೆ. ಇದು ಚಿತ್ರರಂಗದ ಬೆಳವಣಿಗೆಗೆ ಒಳ್ಳೆಯದು ಅಲ್ವಾ? ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.